ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಿಗೆ ನಾನು ಛಾಯಾ, ನಿಮ್ಮೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯೋ ಅಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೆಮಿಸ್ಟ್ರಿನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಬಿ ಎಸ್ ಸಿ ಸಿಲೆಬಸ್ ಏನಿದೆಯಲ್ಲ ಅದರದ್ದು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ವೀಡಿಯೋ ಮಾಡ್ತಾ ಇರೋಂಥದ್ದು ಕಾನ್ಫಿಗರೇಷನ್ ಆಫ್ ಆಪ್ಟಿಕಲ್ ಐಸೋಮರ್ಸ್. ಆರ್ ಎಂಡ್ ಎಸ್ ಕಾನ್ಫಿಗರೇಷನ್ ಅಂತ ಹೇಳ್ತಾರೆ, ಡಿ ಎಂಡ್ ಎಲ್ ಕಾನ್ಫಿಗರೇಷನ್ ಅಂತ ಹೇಳ್ತಾರೆ, ರಿಲೇಟಿವ್ ಕಾನ್ಫಿಗರೇಷನ್, ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಅಂತ. ಅದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಆಪ್ಟಿಕಲ್ ಐಸೋಮರ್ನ ನೀವು ಪೇಪರ್ ಮೇಲೆ ಅಥವಾ ಬೋರ್ಡ್ ಮೇಲೆ ರೆಪ್ರೆಸೆಂಟ್ ಮಾಡಿದಾಗ ಅದಕ್ಕೆ ಒಂದು ನಾಮಕರಣ ಕೊಡ್ತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಆರ್ ಎಂಡ್ ಎಸ್ ಅಂತ ಹೇಳ್ತೀವಿ ಅಥವಾ ಕ್ಯಾಪಿಟಲ್ ಡಿ ಆ್ಯಂಡ್ ಎಲ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ಕಾನ್ಫಿಗರೇಷನ್ ಅಂದರೆ ಏನು ಅಂತ ನಮಗೆ ಗೊತ್ತಾಗಬೇಕು. ಸೊ ನಿಮಗೆ ಗೊತ್ತು, ಐಸೋಮರ್ಸಲ್ಲಿ ಎರಡು ಟೈಪ್ ಐಸೋಮರ್ಸ್ ಇದೆ. ಒಂದಕ್ಕೆ ಸ್ಟೀರಿಯೋ ಐಸೋಮರ್ಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಸ್ಟೀರಿಯೋ ಐಸೋಮರ್ಸ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಓನ್ಲಿ ದಿ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ವಿಲ್ ವೇರಿ. ಸಚ್ ಐಸೋಮರ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆ ಸ್ಟೀರಿಯೋ ಐಸೋಮರ್ಸ್. ಏಕೆಂದರೆ ಆ ಸ್ಟೀರಿಯೋ ಐಸೋಮರ್ಸಲ್ಲಿ ಎರಡು ಟೈಪ್ ಇದೆ, ಒಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಜಮ್ಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಈ ಎರಡೂ ಐಸೋಮರ್ಸಲ್ಲಿ ಏನಾಗುತ್ತೆ ಅಂದರೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ ವಿಲ್ ವೇರಿ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಹೇಳ್ತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಆ ಸ್ಟೀರಿಯೋ ಐಸೋಮರ್ಸ್ನ ಹೌ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್, ಆ್ಯಕ್ಚುಲಿ ದಟ್ ವಿಲ್ ಬಿ ಇನ್ ಎ ತ್ರೀ ಡೈಮೆನ್ಷನಲ್ ಪಿಕ್ಚರ್. ಲೆಂತು, ಬ್ರೆಡ್ತು, ವಾಲ್ಯೂಮು, ಮೂರು ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ತ್ರೀ ಡೈಮೆನ್ಷನಲ್ ಅಂತ ಹೇಳ್ತೀವಿ. ದಟ್ ವೆನ್ ಯು ರೆಪ್ರೆಸೆಂಟ್ ತ್ರೀ ಡೈಮೆನ್ಷನಲ್ ಮಾಲಿಕ್ಯೂಲ್ ಆನ್ ಎ ಟೂ ಡೈಮೆನ್ಷನಲ್ ಬೋರ್ಡ್ ಆರ್ ಆನ್ ಎ ಟೂ ಡೈಮೆನ್ಷನಲ್ ಪೇಪರ್. ಸೊ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅದನ್ನು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕಾನ್ಫಿಗರೇಷನ್. ದಿಸ್ ಇಸ್ ಅನ್ ಆ್ಯಕ್ಚುಯಲಿ ತ್ರೀ ಡೈಮೆನ್ಷನಲ್ ಪಿಕ್ಚರ್ನ ನಾನು ಟೂ ಡೈಮೆನ್ಷನಲ್ ಬೋರ್ಡು ಅಥವಾ ಪೇಪರ್ ಮೇಲೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ದ ಅರೇಂಜ್ಮೆಂಟ್ ಆಫ್ ಆಟಮ್ ಅರೌಂಡ್ ಎ ಕೈರಲ್ ಕಾರ್ಬನ್ ದಟ್ ಕ್ಯಾರೆಕ್ಟರೈಸಸ್ ಎ ಪರ್ಟಿಕ್ಯುಲರ್ ಸ್ಟೀರಿಯೋ ಐಸೋಮೋ. ಈಗ ಏಕೆನ್ ಇಲ್ಲಿ ನಾವು ಒಂದು ಥಿಕ್ ಲೈನಲ್ಲಿ ಬರ್ತಿದ್ದೀವಿ, ಒಂದು ಡಾಟೆಡ್ ಲೈನಲ್ಲಿ ಬರ್ತಿದ್ದೀವಿ, ಇನ್ನು ಎರಡನ್ನ ನಾನು ಸ್ಟ್ರೈಟ್ ಲೈನಲ್ಲಿ ಬರ್ತಿದ್ದೀನಿ. ಸೊ ನಿಮ್ಗೆ ಇರುವಂಥದ್ದು ಕಾರ್ಬನ್, ಕೈರಾಲ್ ಕಾರ್ಬನ್ ಅಂದರೆ ನಾಲ್ಕು ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಆ ನಾಲ್ಕು ಗ್ರೂಪಲ್ಲಿ ಎರಡು ದೇ ವಿಲ್ ಬಿ ಇನ್ ಒನ್ ಪ್ಲೇನ್, ಒನ್ ವಿಲ್ ಬಿ ದಿ ಅವೇ ಫ್ರಮ್ ದಿ ಅಬ್ಸರ್ವರ್ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಡಾಟೆಡ್ ಲೈನ್, ವಿಚ್ ಈಸ್ ಒನ್ ಈಸ್ ಟುವರ್ಡ್ಸ್ ದಿ ಅಬ್ಸರ್ವರ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಥಿಕ್ ಲೈನ್. ಸೊ ಈ ರೀತಿಯಾಗಿ ತ್ರೀ ಡೈಮೆನ್ಷನಲ್ ಇರೋದನ್ನ ಟೂ ಡೈಮೆನ್ಷನಲ್ ನಾನು ಬರಿತೀನಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಕಾನ್ಫಿಗರೇಷನ್. ದಿಸ್ ಇಸ್ ಆಕ್ಚುಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅರೌಂಡ್ ಎ ಕೈರಾರ್ಬನ್. ಸೊ ಇದು ನಾನು ಎರಡು ಮೆಥಡಲ್ಲಿ ರೆಕಗ್ನೈಸ್ ಮಾಡ್ತೀನಿ. ಅಂಟಿಲ್ 1950 ನಾವು ರಿಲೇಟಿವ್ ಕಾನ್ಫಿಗರೇಷನ್ ಡಿ ಆ್ಯಂಡ್ ಎಲ್, ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಎಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಆಮೇಲೆ ವಿ ಕೇಮ್ ಟು ಮೆನಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಟ್, ಅದನ್ನು ಕರೆಕ್ಟಾಗಿ ಎಲ್ಲ ಕಾಂಪೌಂಡ್ಸು ರೆಪ್ರೆಸೆಂಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ದೇರ್ ಫೋರ್ ವಿ ವೆಂಟ್ ಫಾರ್ ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಆರ್ ಆ್ಯಂಡ್ ಎಸ್. ಸೊ ಇಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ, ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಎಲ್ ಇಸ್ ಡಿಫ್ರೆಂಟ್, ಸ್ಮಾಲ್ ಡಿ ಆ್ಯಂಡ್ ಸ್ಮಾಲ್ ಎಲ್ ಇಸ್ ಡಿಫ್ರೆಂಟ್. ಸ್ಮಾಲ್ ಡಿ ಆ್ಯಂಡ್ ಸ್ಮಾಲ್ ಎಲ್ ದೇ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಓರಿಯಂಟೇಷನ್, ದಟ್ಸ್ ಅ ಡೆಕ್ಸ್ಟ್ರೋ ರೊಟೇಟರಿ ಆರ್ ಲೇವರ್ ರೊಟೇಟರಿ, ಓರಿಯಂಟೇಷನ್ ಆಫ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಬೈ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಐದರ್ ಟು ಯರ್ ರೈಟ್ ಸೈಡ್ ಆರ್ ಟು ಯರ್ ಲೆಫ್ಟ್ ಸೈಡ್. ಅದಕ್ಕೆ ನಾನು ಡೆಕ್ಸ್ಟ್ರೋ ರೊಟೇಟರಿ ಆರ್ ಲೇವರ್ ರೊಟೇಟರಿ ಅಂತ ಹೇಳ್ತೀನಿ, ಸ್ಮಾಲ್ ಡಿ ಸ್ಮಾಲ್ ಎಲ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ದಟ್ ಐ ಕ್ಯಾನ್ ಫೈಂಡ್ ಔಟ್ ಓನ್ಲಿ ಬೈ ಡೂಯಿಂಗ್ ದಿ ಎಕ್ಸ್ಪೆರಿಮೆಂಟ್. ಪೊಲಾರಿಮೀಟರ್ ನಾನು ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಗೊತ್ತಾಗತ್ತೆ, ಬಟ್ ರೈಟಿಂಗ್ ದ ಸ್ಟ್ರಕ್ಚರ್ ಆನ್ ದಿ ಬೋರ್ಡ್ ಇಟ್ ಇಸ್ ಡಿಫಿಕಲ್ಟ್ ಟು ಐಡೆಂಟಿಫೈ ಸ್ಮಾಲ್ ಡಿ ಆ್ಯಂಡ್ ಸ್ಮಾಲ್ ಎಲ್. ಓಕೆ, ನಾನು ಹೇಳಿದೆ ಎರಡು ಥರ ಕಾನ್ಫಿಗರೇಷನ್ ನಾನೇನಿದೆ, ತ್ರೀ ಡೈಮೆನ್ಷನಲ್ ಪಿಕ್ಚರ್ ನಾನು ಟೂ ಡೈಮೆನ್ಷನಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬರೆದ್ರೆ ಏನಾಗಬೇಕು, ಲೈಕ್ ಐಯುಪ್ಯಾಕ್ ನಾಮಕರಣ, ಎವ್ರಿಬಡಿ ಥ್ರೂ ಔಟ್ ದ ವರ್ಲ್ಡ್ ದೇ ಹ್ಯಾವ್ ಟು ರೈಟ್ ದಿ ಸೇಮ್ ಪ್ಯಾಟರ್ನ್ ಆಫ್ ರೈಟಿಂಗ್ ದಿ ಸ್ಟ್ರಕ್ಚರ್. ಒಬ್ಬೊಬ್ಬರು ನಾನು ಬರೆದ್ರೆ ಏನಾಗುತ್ತೆ, ದಟ್ ಲೀಡ್ಸ್ ಟು ಕನ್ಫ್ಯೂಷನ್. ಹಂಗಾಗಿ ಏನು ಮಾಡಿದ್ರು, ಎಲ್ಲಾನು ನಾವು ಕರೆಕ್ಟಾಗಿ ಎಲ್ಲರೂ ಒಂದೇ ಥರ ಮಾಡೋಣ ಅಂತ ಫಸ್ಟ್ ಅವ್ರು ಏನು ಮಾಡಿಕೊಂಡ್ರು, ರಿಲೇಟಿವ್ ಕಾನ್ಫಿಗರೇಷನ್ ತೊಗೊಂಡ್ರು. ವಿತ್ ರಿಲೇಟಿವ್ ಮೀನ್ಸ್ ವಿತ್ ರಿಲೇಟಿವ್ ಟು ಸಮಥಿಂಗ್. ದ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಆಫ್ ಎ ಸ್ಟೀರಿಯೋ ಐಸೋಮೋ ಆಫ್ ಎ ಕಾಂಪೌಂಡ್ ವಿಚ್ ಈಸ್ ರಿಲೇಟಿವ್ ಟು ದಿ ಆಟಮ್ಸ್ ಆಫ್ ಅನದರ್ ಕಾಂಪೌಂಡ್ ಚೂಸನ್ ಆಸ್ ಅನ್ ಆರ್ಬಿಟರಿ ಸ್ಟ್ಯಾಂಡರ್ಡ್. ಒಂದು ಯಾವುದೋ ಒಂದು ಮಾಲಿಕ್ಯೂಲ್ನ ಸ್ಟ್ಯಾಂಡರ್ಡ್ ಅಂತ ತಗೊಳ್ತೀವಿ. ಆ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇದೆಯಲ್ಲ, ಆ ಬೇಸಿಸ್ ಮೇಲೆ ನಾವು ಅದನ್ನು ನೇಮ್ ಮಾಡೋಣ, ಆ ಬೇಸಿಸ್ ಮೇಲೆ ಅದರದ್ದು ಕಾನ್ಫಿಗರೇಷನ್ನ ನಾವು ಬರಿತಾ ಹೋಗೋಣ ಅಂತ.
ಸೊ ಯು ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಸ್ಟ್ರಕ್ಚರ್ ಆ್ಯಂಡ್ ಎ ಕಾನ್ಫಿಗರೇಷನ್. ಸ್ಟ್ರಕ್ಚರ್ ಅಂತಂದ್ರೇನು, ಆ್ಯಕ್ಚುಯಲ್ ಏನಿದೆ, ಇಟ್ಸ್ ನಾಟ್ ಎ ತ್ರೀ ಡೈಮೆನ್ಷನಲ್. ಕಾನ್ಫಿಗರೇಷನ್ ಅಂದರೆ ಆಲ್ವೇಸ್ ತ್ರೀ ಡೈಮೆನ್ಷನಲ್. ಸೊ ಅದಕ್ಕೆ ಅವರು ಗ್ಲಿಸರಾಲ್ಡ್ ಏಡ್ ವಾಸ್ ಟೇಕನ್ ಆಸ್ ಎ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ನ ತೊಗೊಂಡ್ರು. ಯಾಕೆಂದರೆ ಆ ಟೈಮಲ್ಲಿ ಗ್ಲಿಸರಾಲ್ಡ್ ಏಡ್ ಸಿಂಪ್ಲೆಸ್ಟ್ ಕಾರ್ಬೋಹೈಡ್ರೇಟ್ ಕೇಪಬಲ್ ಆಫ್ ಶೋಯಿಂಗ್ ದಿ ಆಪ್ಟಿಕಲ್ ಐಸೋಮೆಟಿಸಮ್, ಸಿಂಪಲ್ ಆಗಿತ್ತು, ಅದನ್ನು ಅವರು ತೊಗೊಂಡ್ರು. ಸೊ ಗ್ಲಿಸರಾಲ್ಡ್ ಏಡಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ದೇನಿದೆ ಸಿ ಎಚ್ ಓ ಗ್ರೂಪ್ ಇದೆ, ಎಚ್ ಗ್ರೂಪ್ ಇದೆ, ಸಿ ಎಚ್ ಟು ಓ ಎಚ್ ಗ್ರೂಪ್ ಇದೆ. ಸೊ ಅವ್ರೇನು ಮಾಡಿದ್ರು, ವಿತ್ ರಿಲೇಟೆಡ್ ಟು ದಿ ಗ್ರೂಪ್ಸ್ ಪ್ರೆಸೆಂಟ್ ಇನ್ ದಟ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಗ್ಲಿಸರಾಲ್ಡ್ ಏಡ್, ಅವ್ರೇನು ಮಾಡಿದ್ರು ವಿತ್ ರೆಸ್ಪೆಕ್ಟ್ ಟು ಓ ಎಚ್ನ ತೊಗೊಂಡ್ರು. ಓ ಎಚ್ ಗ್ರೂಪ್ ಏನಾದರೂ ರೈಟ್ ಸೈಡ್ ಇತ್ತು ಅಂತಂದರೆ ಅದನ್ನು ಡಿ ಅಂತ ಕರೆಯೋಣ, ಕ್ಯಾಪಿಟಲ್ ಡಿ ಅಂತ ಕರೆಯೋಣ. ಅದೇನಾದರೂ ಲೆಫ್ಟ್ ಸೈಡ್ ಇತ್ತು ಅಂದರೆ ಅವಾಗ ಅದನ್ನು ನಾವು ಎಲ್ ಅಂತ ಕರೆಯೋಣ. ಎಗೇನ್, ರೆಪ್ರೆಸೆಂಟೇಷನ್ ಆಫ್ ದಿ ಕಾನ್ಫಿಗರೇಷನ್ ಕ್ಯಾನ್ ಬಿ ಡನ್ ಇನ್ ಮೆನಿ ಮೆಥಡ್ಸ್. ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು, ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಮಾಡ್ಬೋದು, ಸಾ ಹಾರ್ಸಲ್ಲಿ ಮಾಡ್ಬೋದು, ಹಂಗೆ ವೆಡ್ಜ್ ಅಂಡ್ ಡಾಟೆಡ್ ಲೈನ್ಸ್, ಹಂಗೆ ಡಿಫ್ರೆಂಟ್ ವೆರೈಟೀಸ್ ಇದೆ. ಅಥವಾ ನಿಮಗೆ ಹಾವರ್ ಪ್ರೊಜೆಕ್ಷನ್ ಫಾರ್ಮುಲಾ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನೀವು ಕಾನ್ಫಿಗರೇಷನ್ ರೆಪ್ರೆಸೆಂಟ್ ಮಾಡ್ಬೋದು. ಬಟ್ ವೆನ್ ವಿ ಕನ್ಸಿಡರ್ ದಿ ರಿಲೇಟಿವ್ ಕಾನ್ಫಿಗರೇಷನ್, ದಟ್ ಈಸ್ ವಿತ್ ರೆಫರೆನ್ಸ್ ಟು ದಿ ಫಿಶರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ. ಸೊ ನಾವು ಮಾಲಿಕ್ಯೂಲ್ನ ಏನು ಮಾಡ್ಕೋಬೇಕು, ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಬರ್ಕೋಬೇಕು. ಬರ್ಕೊಂಡು ನಮ್ಮ ಮಾಲಿಕ್ಯೂಲಲ್ಲಿ ಓ ಎಚ್ ಗ್ರೂಪ್ ಏನಾದರೂ ರೈಟ್ ಸೈಡಲ್ಲಿ ಇತ್ತು ಅಂದರೆ ಅದನ್ನು ಡಿ ಅಂತ ಹೇಳೋಣ, ಅದೇನಾದರೂ ಲೆಫ್ಟ್ ಸೈಡಲ್ಲಿ ಇತ್ತು ಅಂತಂದರೆ ಅದನ್ನು ನಾವು ಎಲ್ ಅಂತ ಹೇಳೋಣ ಅಂತ ಅವರು ಕನ್ಸಿಡರ್ ಮಾಡಿದರು. ವಿತ್ ರೆಸ್ಪೆಕ್ಟ್ ಟು ಗ್ಲಿಸರಾಲ್ಡ್ ಏಡ್ ದೇ ವಾಂಟ್ ಟು ರೈಟ್ ದಿ ಸ್ಟ್ರಕ್ಚರ್, ದೇ ವಾಂಟ್ ಟು ರೈಟ್ ದಿ ಕಾನ್ಫಿಗರೇಷನ್ ವಿತ್ ರೆಸ್ಪೆಕ್ಟ್ ಟು ಗ್ಲಿಸರಾಲ್ಡ್ ಏಡ್ ಟು ದಿ ನೋನ್ ಕಾಂಪೌಂಡ್ಸ್. ಎ ಕಾಂಪೌಂಡ್ ಇನ್ ವಿಚ್ ದ ಓ ಎಚ್ ಗ್ರೂಪ್ of the CH atom of a molecule lies on the right hand side is designated as D configuration. ರೈಟ್ ಸೈಡಲ್ಲಿ ಇತ್ತು ಅಂದರೆ ಡಿ ಅಂತ ಹೇಳ್ತಿದ್ರು, ಎಲ್ ಸೈಡಲ್ಲಿ ಇತ್ತು ಅಂತಂದರೆ ಲೆಫ್ಟ್ ಸೈಡಲ್ಲಿ ಇತ್ತು ಅಂತಂದರೆ ಎಲ್ ಅಂತ ಅವರು ಡೆಸಿಗ್ನೇಟ್ ಮಾಡ್ತಾ ಇದ್ರು. ಸೊ ದೇರ್ ಇಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಡಿ ಸ್ಮಾಲ್ ಡಿ ಆ್ಯಂಡ್ ಸ್ಮಾಲ್ ಎಲ್. ಸ್ಮಾಲ್ ಡಿ ಆ್ಯಂಡ್ ಸ್ಮಾಲ್ ಎಲ್ ಕೆನ್ ಬಿ ಫೌಂಡ್ ಔಟ್ ಓನ್ಲಿ ಬೈ ಡೂಯಿಂಗ್ ದಿ ಎಕ್ಸ್ಪೆರಿಮೆಂಟ್. ವೇರ್ ಆಸ್ ಎ ಕ್ಯಾಪಿಟಲ್ ಡಿ ಆ್ಯಂಡ್ ಕ್ಯಾಪಿಟಲ್ ಎಲ್ ವಿ ಕೆನ್ ಡೆಸಿಗ್ನೇಟ್ ದಿ ಕಾನ್ಫಿಗರೇಷನ್ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ದಿ ಓ ಎಚ್ ಗ್ರೂಪ್ ಇನ್ ವಿಚ್ ವಿ ಹ್ಯಾವ್ ಟೇಕನ್ ಗ್ಲಿಸರಾಲ್ಡೇಡ್ ಆಸ್ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್. ಓಕೆ, ಹಾಗೆ ಎಷ್ಟೊಂದು ಕಾಂಪೌಂಡ್ಸ್ ಗೊತ್ತು, ಆ ಕಾಂಪೌಂಡ್ಸ್ಗೆಲ್ಲ ಅವರು ನೇಮ್ ಮಾಡೋಕ್ಕೆ ಶುರು ಮಾಡಿದ್ರು. ಆಗಿನ ಕಾಲಕ್ಕೆ ಐ ಟೋಲ್ಡ್ ಯು ಟಿಲ್ 1950 ವಿ ಆರ್ ಯೂಸಿಂಗ್ ದಿ ರಿಲೇಟಿವ್ ಕಾನ್ಫಿಗರೇಷನ್. ಆಗ ಯಾವ್ಯಾವುದು ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ಇತ್ತಲ್ಲ ಅದಕ್ಕೆಲ್ಲ ಏನು ಮಾಡಿದ್ರು, ದೇ ವಾಂಟೆಡ್ ಟು ರೈಟ್ ದಿ ಕಾನ್ಫಿಗರೇಷನ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಪಿಟಲ್ ಡಿ ಆ್ಯಂಡ್ ಕ್ಯಾಪಿಟಲ್ ಎಲ್. ಸೊ ಅವ್ರೇನು ಮಾಡಿದ್ರು, ಕಾರ್ಬೋಹೈಡ್ರೇಟ್ಸ್, ನಮಗೆ ಗ್ಲಿಸರಾಲ್ಡೇಡ್ ವಾಸ್ ಅ ಸಿಂಪ್ಲೆಸ್ಟ್ ಕಾರ್ಬೋಹೈಡ್ರೇಟ್ಸ್ ದಟ್ ದೇ ಹ್ಯಾವ್ ಟೇಕನ್ ಆಸ್ ಎ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದೇ ಇಸ್ ಟು ಡೇ ಟೆಲ್ ಇಟ್. ಬಟ್ ವೆನ್ ಯು ಕನ್ಸಿಡರ್ ದಿ ಕಾರ್ಬೋಹೈಡ್ರೇಟ್ಸ್, ಮೊನೋಸ್ಯಾಕರೈಡ್ಸ್ ಇರ್ಬೋದು, ಡೈಸ್ಯಾಕರೈಡ್ಸ್ ಇರ್ಬೋದು, ಅದಕ್ಕೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮೋರ್ ನಂಬರ್ ಆಫ್ ಓ ಎಚ್ ಗ್ರೂಪ್. ಒಂದೇ ಒಂದು ಓ ಎಚ್ ಗ್ರೂಪ್ ಇಲ್ಲ. ವೆರಾಸ್ ಇನ್ ದಿ ಕೇಸ್ ಆಫ್ ಗ್ಲಿಸರಾಲ್ಡೇಡಲ್ಲಿ ಏನಾಗಿತ್ತು, ಒಂದೇ ಒಂದು ಓ ಎಚ್ ಗ್ರೂಪ್ ಇತ್ತು. ಹಂಗಾಗಿ ಲೆಫ್ಟ್ ಸೈಡಲ್ಲಿದ್ದರೆ ಎಲ್ ಅಂತ, ರೈಟ್ ಸೈಡಲ್ಲಿದ್ದರೆ ಡಿ ಅಂತ ನಾವು ಒಂದು ಕ್ಲೆಕ್ಚರ್ ಮಾಡಿದ್ರು. ಬಟ್ ಕಾರ್ಬೋಹೈಡ್ರೇಟ್ಸ್ ಎಲ್ಲ ತೊಗೊಂಡ್ರೆ ಏನಾಯಿತು, ಯು ಆರ್ ಗೋಯಿಂಗ್ ಟು ಹ್ಯಾವ್ ಮೋರ್ ದ್ಯಾನ್ ಒನ್ ಓ ಎಚ್ ಗ್ರೂಪ್. ಯಾವ ಓ ಎಚ್ನ ಗ್ರೂಪ್ನ ತೊಗೋಬೇಕು, ಎಗೇನ್ ಅವ್ರದ್ದೇನು ರೂಲ್ಸ್ ಇತ್ತ, ರೂಲ್ಸ್ ಏನು ಮಾಡಿದ್ರು, ಮಾಡಿಫೈ ಮಾಡಿದ್ರು. ಯಾವ ಥರ ಮಾಡಿಫೈ ಮಾಡಿದ್ರು, ಪೆನಾಲ್ಟಿಮೇಟ್ ಕಾರ್ಬನ್ ಆಟಮ್ ಮಾಲಿಕ್ಯೂಲ್ಗೆ ದ ಓ ಎಚ್ ಗ್ರೂಪ್ ವಿಚ್ ಇಸ್ ಅಟ್ಯಾಚ್ಡ್ ಯ ಪೆನಾಲ್ಟಿಮೇಟ್ ಕಾರ್ಬನ್ ಆಟಮ್ ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಅಂತ. ನೆಕ್ಸ್ಟ್ ದಿ ಲಾಸ್ಟ್ ಕಾರ್ಬನ್ ಆಟಮ್, ಪೆನಾಲ್ಟಿಮೇಟ್ ಅಂದರೆ ನೆಕ್ಸ್ಟ್ ದಿ ಲಾಸ್ಟ್ ಕಾರ್ಬನ್ ಆಟಮ್ ಯಾವುದಿದೆಯೋ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ ಅಂತ ಅವ್ರು ಏನು ಮಾಡಿದ್ರು, ಅದೇನಾದರೂ ರೈಟ್ ಸೈಡಲ್ಲಿ ಇತ್ತು ಅಂತ ತಿಳ್ಕೊಳ್ಳೋಣ. ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಇರುವಂಥ ಓ ಎಚ್ ಗ್ರೂಪು ಏನಾದರೂ ಲೆಫ್ಟ್ ಸೈಡಲ್ಲಿ ಇತ್ತು ಅಂತಂದರೆ ಎಲ್ ಅಂತ ಕರೆದ್ರು, ರೈಟ್ ಸೈಡಲ್ಲಿ ಇತ್ತು ಅಂತಂದರೆ ಅದನ್ನು ಡಿ ಅಂತ ಕರೆದ್ರು. ಹಾಗಾಗಿ ಡಿ ಗ್ಲೂಕೋಸ್, ಎಲ್ ಗ್ಲೂಕೋಸ್, ಎಲ್ ಅರಬಿನೋಸ್, ಡಿ ಫ್ರಕ್ಟೋಸ್. ಸೊ ಆ ಥರ ಅವ್ರೇನು ಮಾಡ್ಕೊಳ್ತಾ ಹೋದರು, ಕನ್ಸಿಡರ್ ಮಾಡ್ಕೊಳ್ತಾ ಹೋದರು. ದಿಸ್ ದ ವೇ ದೇ ಮಾಡಿಫೈಡ್ ದಿ ರೂಲ್. ಫಸ್ಟ್ ಏನು ಮಾಡಿದ್ರು, ವಿತ್ ರೆಸ್ಪೆಕ್ಟ್ ಟು ಗ್ಲಿಸರಾಲ್ಡೇಡ್ ಅಂತ ಹೇಳಿದ್ರು. ಸೊ ಗ್ಲಿಸರಾಲ್ಡೇಡ್ ತರನೇ ಹೇಳಬೇಕು ಅಂದರೆ ಶುಗರ್ಸ್ ದೇ ಹ್ಯಾಡ್ ಮೋರ್ ದ್ಯಾನ್ ಒನ್ ಓ ಎಚ್ ಗ್ರೂಪ್. ಯಾವ ಓ ಎಚ್ನ ಗ್ರೂಪ್ನ ತೊಗೋಬೇಕು, ಪೆನಲ್ಟಿಮೇಟ್ ಕಾರ್ಬನ್ ಆಟಮ್ಲಿರುವಂಥದ್ದು ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಆ ಓ ಎಚ್ ಗ್ರೂಪ್ನ ಕನ್ಸಿಡರ್ ಮಾಡಿಕೊಂಡು ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ದಿ ಓ ಎಚ್ ಗ್ರೂಪ್ ವಿಚ್ ಇಸ್ ಅಟ್ಯಾಚ್ಡ್ ಎ ಪೆನಲ್ಟಿಮೇಟ್ ಕಾರ್ಬನ್ ಆಟಮ್, ಅದ್ರ ಬೇಸಿಸ್ ಮೇಲೆ ಶುಗರ್ಗೆ. ಎಲ್ಲರಿಗೂ ನಮಸ್ಕಾರ, ಕೆಮ್ ಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೆಮಿಸ್ಟ್ರಿನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ BSc ಸಿಲೆಬಸ್ ಏನಿದೆಯಲ್ಲ ಅದರದ್ದು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ವೀಡಿಯೋ ಮಾಡ್ತಾ ಇರೋವಂಥದ್ದು ಕಾನ್ಫಿಗರೇಷನ್ ಆಫ್ ಆಪ್ಟಿಕಲ್ ಐಸೋಮರ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡ್ವಿ. ಆ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಏನಾಗಿದೆ, NH ಗ್ರೂಪು ಇಲ್ಲ, OH ಗ್ರೂಪು ಇಲ್ಲ, ಅಂಥ ಕಾಂಪೌಂಡನ್ನ ನೀವು ಹೇಗೆ ನೇಮ್ ಮಾಡ್ತೀರಾ?
ಈಗ ಫಸ್ಟ್ ಏನ್ ಮಾಡಿದ್ರು ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಎಲ್ ವಿತ್ ರೆಸ್ಪೆಕ್ಟ್ ಟು ಗ್ಲಿಸರಾಲ್ಡೇಟ್ ಮಾಡಿದ್ರು. ಗ್ಲಿಸರಾಲ್ಡೇಟಲ್ಲಿ ಯಾವ ಗ್ರೂಪ್ ತಗೊಂಡ್ರು ಓ ಎಚ್ ಗ್ರೂಪ್ ತಗೊಂಡ್ರು. ಮತ್ತೆ ಶುಗರ್ ಬಂದಾಗ ಮತ್ತೆ ರೂಲ್ಸ್ ಚೇಂಜ್ ಮಾಡಿದ್ರು. ಅಮೈನೋ ಆಸಿಡ್ಸ್ ಬಂದಾಗ ಎನ್ ಎಚ್ ಟು ಮಾಡಿದ್ರು. ಸೊ ಇನ್ನೂ ಒಂದಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇತ್ತು ವಿಚ್ ಆರ್ ಆಪ್ಟಿಕಲಿ ಆಕ್ಟಿವ್, ದೇ ಡು ನಾಟ್ ಕಂಟೈನ್ ಓ ಎಚ್ ಗ್ರೂಪ್, ದೇ ಡು ನಾಟ್ ಕಂಟೈನ್ ಎನ್ ಎಚ್ ಗ್ರೂಪ್. ಹಾವ್ ಹೆಂಗ್ ಮಾಡೋದು? ದಟ್ ಲೀಡ್ಸ್ ಟು ಕನ್ಫ್ಯೂಷನ್. ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ಯಾವುದು ಮಾಲಿಕ್ಯೂಲ್ ಮಾಡೋದೇ ಬೇಡ, ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಗೆ ಏನು ಕಾನ್ಫಿಗರೇಷನ್ ಬರ್ತಲ್ಲ ಅದನ್ನೇ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾವೇನಂತ ಕರಿತೀವಿ? ಆಬ್ಸಲ್ಯೂಟ್ ಕಾನ್ಫಿಗರೇಷನ್. ಇಟ್ ಇಸ್ ನಾಟ್ ರಿಲೇಟೆಡ್ ಟು ಎನಿಥಿಂಗ್, ಇಟ್ ಇಸ್ ಅನ್ ಆಕ್ಚುಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆಫ್ ಎ ಪರ್ಟಿಕ್ಯುಲರ್ ಸ್ಟೀರಿಯೋ ಐಸೋಮರ್ ಆಫ್ ಎ ಕಾಂಪೌಂಡ್. ಸೊ ತ್ರೀ ಡೈಮೆನ್ಷನಲ್ ಸ್ಟ್ರಕ್ಚರ್ ಅರೌಂಡ್ ಎ ಕೈರಲ್ ಕಾರ್ಬನ್, ಅದನ್ನ ಬರಿತಾ ಇರ್ತೀವಿ. ಇದಕ್ಕೆ ಸಿ ಐ, ಇಟ್ ಇಸ್ ಬೇಸ್ಡ್ ಆನ್ ಸಿ ಐ ಪಿ ರೂಲ್. ಯಾಕೆಂದ್ರೆ ಇದನ್ನ ಮೂರು ಜನ ನನಗೆ ಕೊಟ್ಟರು. ದೇ ಗಾಟ್ ದಿ ನೋಬೆಲ್ ಪ್ರೈಸ್ ಫಾರ್ ಆಲ್ಸೋ ಫಾರ್ ದಿ ಗಿವಿಂಗ್ ದಿ ಅಬ್ಸಲ್ಯೂಟ್ ಕಾನ್ಫಿಗರೇಷನ್. ಕಾಂಗ್, ಇನ್ ಗೋಲ್ಡ್, ಪ್ರಿಲಾಂಗ್, ಸಿ ಐ ಪಿ ರೂಲ್ಸ್ ಅಂತ ಹೇಳ್ತಾರೆ. ಪಾಪ್ಯುಲರ್ಲಿ ಇಟ್ ಇಸ್ ಕಾಲ್ಡ್ ಅ ಸಿ ಐ ಪಿ ರೂಲ್ಸ್. ಇದಕ್ಕೆ ನಾವು ಡಿ ಅಂಡ್ ಎಲ್ ಅಂತ ಹೇಳಲ್ಲ, ಯಾಕೆಂದ್ರೆ ಡಿ ಅಂಡ್ ಎಲ್ ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಎಲ್ಲು ವಿತ್ ರೆಸ್ಪೆಕ್ಟ್ ಟು ಅದನ್ನು ಹೇಳಿದ್ರು ಕನ್ಫ್ಯೂಷನ್ ಆಗತ್ತೆ ಅಂತ. ದೇ ಕಾಮನ್ಲಿ ದೇ ಕಾಲ್ಡ್ ಇಟ್ ಆಸ್ ಆರ್ ಅಂಡ್ ಎಸ್ ಸಿಸ್ಟಮ್ ಅಂತ ಹೇಳಿದ್ರು. ಯಾವಾಗ ನಾವು ಇದನ್ನ ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಬರ್ಕೋಬೇಕಾಗತ್ತೆ. ಸೊ ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಯಾಕೆ ಬಂತು? ಬಿಫೋರ್ ದಟ್ ವಿ ಹ್ಯಾಡ್ ಎ ರಿಲೇಟಿವ್ ಕಾನ್ಫಿಗರೇಷನ್. ರಿಲೇಟಿವ್ ಕಾನ್ಫಿಗರೇಷನ್ ಹ್ಯಾಡ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಅದಕ್ಕೆ ಬಿಕಾಸ್ ವಿ ಆರ್ ಡೂಯಿಂಗ್ ಇನ್ ಕಂಪ್ಯಾರಿಟಿವ್ ಟು ಇನ್ ರಿಲೇಟಿವ್ ಟು ಗ್ಲಿಸರಾಲ್ಡೇಡ್, ಹಾಗಾಗಿ ಪ್ರಾಬ್ಲಮ್ ಆಗ್ತಿದೆ. ಯಾವುದ್ರ ಜೊತೆಗೆ ಕಂಪೇರ್ ಮಾಡೋದೇ ಬೇಡ, ಆ ಮಾಲಿಕ್ಯೂಲ್ಗೆ ಏನು ಕಾನ್ಫಿಗರೇಷನ್ ಆನ್ ಕಾನ್ಫಿಗರೇಷನ್ ನಾವು ಬರಿತಾ ಹೋಗೋಣ. ಬಟ್ ವಿ ಆರ್ ಗೋಯಿಂಗ್ ಟು ಅರೇಂಜ್ ದಿ ಮಾಲಿಕ್ಯೂಲ್ ಇನ್ ಎ ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ. ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಏನಾಗುತ್ತೆ ಅಂದರೆ ವರ್ಟಿಕಲ್ ಲೈನ್ಸ್, ಕೈರಲ್ ಕಾರ್ಬನ್ ಸೆಂಟ್ರಲ್ ಇರುತ್ತೆ, ಜೊತೆಗೆ ನಿಮಗೆ ವರ್ಟಿಕಲ್ ಹಾರಿಜಾಂಟಲ್ ಲೈನ್ಸ್ನ ನೀವು ಬರೀತಾ ಹೋಗ್ತೀರಾ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ತ್ರೀ ಡೈಮೆನ್ಷನಲ್ ಪಿಕ್ಚರ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಮಾಲಿಕ್ಯೂಲ್ ಇದೆ, ಕಾರ್ಬನ್ ಇವಾಗ ಕಾರ್ಬನ್ ಒಂದು ಸಿಂಗಲ್ ಕಾರ್ಬನ್ ಇರುವಂಥ ಮಾಲಿಕ್ಯೂಲ್ ಇದೆ, ಅದಕ್ಕೆ ನಾಲ್ಕು ಗ್ರೂಪ್ ಅಟ್ಯಾಚ್ ಆಗಿದೆ. ಆ ನಾಲ್ಕು ಗ್ರೂಪಲ್ಲಿ ಎರಡು ಗ್ರೂಪು ದೇ ವಿಲ್ ಬಿ ಇನ್ ಒನ್ ಪ್ಲೇನ್. ಒನ್ ವಿಲ್ ಬಿ ಟುವರ್ಡ್ಸ್ ದಿ ಅಬ್ಸರ್ವರ್, ಅನದರ್ ಒನ್ ವಿಲ್ ಬಿ ಅವೇ ಫ್ರಮ್ ದಿ ಅಬ್ಸರ್ವರ್. ಯು ಆರ್ ಇಮ್ಯಾಜಿನಿಂಗ್ ದಿ ತ್ರೀ ಡೈಮೆನ್ಷನಲ್ ಪಿಕ್ಚರ್ ಆಫ್ ದಿ ಕೈರಾಲ್ ಮಾಲಿಕ್ಯೂಲ್. ಕಾರ್ಬನ್ ಇದೆ ಸೆಂಟ್ರಲ್ಲಿ, ಆ ಕಾರ್ಬನಲ್ಲಿ ಇರುವಂಥ ಪ್ಲೇನ್ ಎಲ್ಲ ಎರಡು ಗ್ರೂಪ್ ಇದೆ, ಅದನ್ನು ನಾನೇನು ಮಾಡ್ತೀನಿ ಆರ್ಡಿನರಿ ಲೈನಲ್ಲಿ ಬರಿತೀನಿ. ಒನ್ ಈಸ್ ಟುವರ್ಡ್ಸ್ ದಿ ಅಬ್ಸರ್ವರ್, ಅದರ್ ಒನ್ ಈಸ್ ಅವೇ ಫ್ರಮ್ ದಿ ಅಬ್ಸರ್ವರ್. ಅವೇ ಫ್ರಮ್ ದಿ ಅಬ್ಸರ್ವರ್ನ ನಾನೇನು ಮಾಡ್ತೀನಿ ಡಾಟೆಡ್ ಲೈನಲ್ಲಿ ಬರಿತೀನಿ, ಟುವರ್ಡ್ಸ್ ಅಬ್ಸರ್ವರ್ನ ನಾನು ಥಿಕ್ ಲೈನಲ್ಲಿ ಬರಿತೀನಿ. ಸೊ ಅಬ್ಸರ್ವರ್ ಆ ಕಡೆಯಿಂದ ನೋಡ್ತಾ ಇದ್ದಾರೆ, ಅವಾಗ ಈ ಥರ ಬರ್ಕೊಂಡ್ರೆ ಏನಾಗುತ್ತೆ, ನನ್ನದು ಸ್ಟ್ರಕ್ಚರು ಈ ರೀತಿ ಆಗುತ್ತೆ. ಮತ್ತೆ ಅದನ್ನು ನಾನು ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಬರಿತೀನಿ ಅಂತಂದರೆ, ಯಾವುದು ಅವೇ ಫ್ರಮ್ ದಿ ಅಬ್ಸರ್ವರ್ ಇದೆಯಲ್ಲ, ದಟ್ ವಿಲ್ ಕಮ್ ಹಾರಿಜಾಂಟಲಿ ಡೌನ್, ವಿಚ್ ಈಸ್ ಟುವರ್ಡ್ಸ್ ದಿ ಅಬ್ಸರ್ವರ್ ಇದೆಯಲ್ಲ, ಅದು ನನಗೆ ಈ ರೀತಿಯಾಗಿ ಬರುತ್ತೆ. ಸೊ ಯಾವಾಗೂ ನೀವು ಫೋರ್ತ್ ಪೊಸಿಷನ್ ಅಂದರೆ ಹಾರಿಜಾಂಟಲಿ ಡೌನ್ ಏನಿದೆಯಲ್ಲ ಇಲ್ಲಿ, ಯಾವಾಗೂ ನೀವು ಅವೇ ಫ್ರಮ್ ದಿ ಅಬ್ಸರ್ವರ್ ಏನಿದೆಯಲ್ಲ ಆ ಗ್ರೂಪ್ನ ನೀವು ಇಲ್ಲಿ ತಗೋಬೇಕಾಗತ್ತೆ. ದಿಸ್ ಅ ವೇ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಿ ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ. ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಏನಾಗ್ತಾ ಇದೆ, ನಾಲ್ಕು ಗ್ರೂಪ್ ಬಿಕಾಸ್ ತ್ರೀ ಡೈಮೆನ್ಷನಲ್ ಇರುವಂಥದ್ದು ಇದು. ಆ್ಯಕ್ಚುಲಿ ನನಗೆ ಏನಾಗ್ತಿದೆ, ದಿ ಸ್ಟ್ರಕ್ಚರ್ ಇಸ್ ತ್ರೀ ಡೈಮೆನ್ಷನಲ್. ಎರಡು ಕಾರ್ಬನ್ ಆಟಮು ಮತ್ತು ಎರಡು ಗ್ರೂಪು ದೇ ಆರ್ ಇನ್ ಒನ್ ಪ್ಲೇನ್, ಸಾರಿ ಒನ್ ಕಾರ್ಬನ್ ಆಟಮು ಎರಡು ಗ್ರೂಪು ದೇ ಆರ್ ಇನ್ ಒನ್ ಪ್ಲೇನ್. ಒನ್ ಈಸ್ ಟುವರ್ಡ್ಸ್ ದಿ ಅಬ್ಸರ್ವರ್, ಅದರ್ ಒನ್ ಈಸ್ ಅವೇ ಫ್ರಮ್ ದಿ ಅಬ್ಸರ್ವರ್. ಯಾವಾಗೂ ಅವೇ ಫ್ರಮ್ ದಿ ಅಬ್ಸರ್ವರ್ನ ಯಾವಾಗ ಮಾಡ್ತಾರೆ, ವರ್ಟಿಕಲಿ ಡೌನ್ ಈ ಥರ ನಾವು ಅಲ್ಲಿ ಬರೆದು ತೋರಿಸ್ತಾ ಹೋಗ್ತಾರೆ. ಈ ರೀತಿ ನೀವು ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾನ ರೆಪ್ರೆಸೆಂಟ್ ಮಾಡಬೇಕು. ಟಿಲ್ 1950 ನಾವು ರಿಲೇಟಿವ್ ಕಾನ್ಫಿಗರೇಷನ್ ಮಾಡ್ತಾ ಇದ್ವಿ. 1951 ಇಂದ ವಿ ಸ್ಟಾರ್ಟೆಡ್ ವಿತ್ ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ವಿಚ್ ಗೋಯಿಂಗ್ ಟು ಯೂಸ್ ದಿ ಸಿ ಐ ಪಿ ರೂಲ್ಸ್. ಸೊ ಅದು ಅದಕ್ಕೂ ಮತ್ತೆ 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 ಚೇಂಜಸ್ ಆಗ್ತಾನೆ ಹೋಯ್ತು. ಆರ್ ಅಂಡ್ ಎಸ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ, ಎರಡು ಸಿ ಐ ಪಿ ರೂಲ್ಸ್ ಇದೆ, ಒಂದಕ್ಕೆ ಸೀಕ್ವೆನ್ಸ್ ರೂಲ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕೈರಾಲಿಟಿ ರೂಲ್ ಅಂತ ಹೇಳ್ತೀವಿ. ಸೊ ಸಿ ಐ ಪಿ ರೂಲ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಇನ್ ಆರ್ಡರ್ ಟು ಅಸೈನ್ ದಿ ಅಬ್ಸಲ್ಯೂಟ್ ಕಾನ್ಫಿಗರೇಷನ್. ಅಬ್ಸಲ್ಯೂಟ್ ಕಾನ್ಫಿಗರೇಷನ್ಗೆ ನಾವೇನಂತ ಕರಿತೀವಿ, ಆರ್ ಅಂಡ್ ಎಸ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಅದು ಯಾವ ರೂಲ್ಸ್ ಮೇಲೆ ಬೇಸಿಸ್ ಆಗಿದೆ, ಎರಡು ರೂಲ್ಸ್ ಮೇಲೆ ಬೇಸಿಸ್ ಆಗಿದೆ. ಎರಡು ಸಿ ಐ ಪಿ ರೂಲ್ಸ್ ಇದೆ, ಅದು ಯಾವ್ಯಾವುದು ಅಂದರೆ, ಒಂದು ಸೀಕ್ವೆನ್ಸ್ ರೂಲ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕೈರಾಲಿಟಿ ರೂಲ್ ಅಂತ ಹೇಳ್ತೀವಿ. ಸೊ ನಾವೇನು ಮಾಡಬೇಕು, ಅಕಾರ್ಡಿಂಗ್ ಟು ಸೀಕ್ವೆನ್ಸ್ ರೂಲ್ ಐ ಆಮ್ ಗೋಯಿಂಗ್ ಟು ಅಸೈನ್ ನಂಬರ್ 1, 2, 3, 4 ಫಾರ್ ದಿ ಗ್ರೂಪ್ಸ್ ಅಟ್ಯಾಚ್ ಟು ಎ ಕೈರಾಲ್ ಕಾರ್ಬನ್. ಕೈರಾಲ್ ಕಾರ್ಬನ್ಗೆ ನಾಲ್ಕು ಗ್ರೂಪ್ ಅಟ್ಯಾಚ್ ಆಗಿದೆ, ಆ ನಾಲ್ಕು ಗ್ರೂಪ್ಗೂ ನಾನು ಏನು ಮಾಡ್ತೀನಿ, ನಂಬರ್ 1, 2, 3, 4 ಅಂತ ಕೊಡ್ತೀನಿ, ಬೇಸ್ಡ್ ಆನ್ ಸೀಕ್ವೆನ್ಸ್ ರೂಲ್. ಮುಂದೆ ಹೇಳ್ತೀನಿ ಸೀಕ್ವೆನ್ಸ್ ರೂಲ್ ಏನು ಅಂತ. ನಾನೇನು ಮಾಡ್ತೀನಿ, 1, 2, 3, 4 ಅಂತ ನಾಲ್ಕು ಗ್ರೂಪ್ಗೂ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್ನ ಕೊಡ್ತೀನಿ, ಬೇಸ್ಡ್ ಆನ್ ಸೀಕ್ವೆನ್ಸ್ ರೂಲ್. ಯಾವುದು ಲೀಸ್ಟ್ ನಾಲ್ಕನೇ ನಂಬರ್ ಇದೆಯಲ್ಲ, ಅದು ಯಾವಾಗೂ ಅವೇ ಫ್ರಮ್ ದಿ ಅಬ್ಸರ್ವರ್ ವರ್ಟಿಕಲಿ ಡೌನ್ ಅದನ್ನು ನಾನು ಬರ್ಕೋಬೇಕು. ದ ಓರಿಯಂಟ್ ದಿ ಮಾಲಿಕ್ಯೂಲ್ ಇನ್ ಸಚ್ ಅ ಮ್ಯಾನರ್ ದಟ್ ಲೋಯೆಸ್ಟ್ ರ್ಯಾಂಕ್ ಸಬ್ಸ್ಟಿಟ್ಯೂಯಂಟ್ ಅವೇ ಫ್ರಮ್ ಯು, ಅವೇ ಫ್ರಮ್ ದಿ ಅಬ್ಸರ್ವರ್, ಆ ರೀತಿಯಾಗಿ ನೋಡ್ಕೋಬೇಕು. ದೆನ್ ಯು ಆರ್ ಗೋಯಿಂಗ್ ಟು
follow, you are going to neglect the fourth substituent, which going to have the least ranked substituent, you are going to neglect, and you are going to consider, you are going to follow the path 1, 2, 3. If it is clockwise, then I am going to call it as R. If it is anti-clockwise, then I am going to call it as S. ನೋಡಿ ಈ ತರ ತಗೊಳ್ತಾ ಇದ್ದೀನಿ ನಾನು 1, 2, 3, 4 ನಾಲ್ಕು ಗ್ರೂಪ್ನ ಬರ್ಕೊಳ್ತಾ ಇದ್ದೀನಿ. ಆ ನಾಲ್ಕು ಗ್ರೂಪ್ ಏನಾಗ್ತಾ ಇದೆ, ಅಬ್ಸರ್ವರ್ ಕಡೆಯಿಂದ ನೋಡ್ತಾ ಇದ್ರೆ ಈ ಫೋರ್ತ್ ಗ್ರೂಪ್ ಏನಿದೆ, ಇಟ್ಸ್ ಅವೇ ಫ್ರಮ್ ದಿ ಅಬ್ಸರ್ವರ್. ಈ ನಾಲ್ಕನೇ ಗ್ರೂಪ್ ಏನಿದೆಯಲ್ಲ, ಇದು ಅವೇ ಫ್ರಮ್ ದಿ ಅಬ್ಸರ್ವರ್ ಇದೆ. ಸೊ ಹಂಗಾಗಿ ನಾನು ಏನು ಮಾಡಬೇಕು, ಅದನ್ನು ನೆಗ್ಲೆಕ್ಟ್ ಮಾಡಬೇಕು. ಈ ರೀತಿಯಾಗಿ ಬರ್ಕೊಳ್ತೀನಿ 1 in the 2, 2 in the 3. ಸೊ ಇದು ಕ್ಲಾಕ್ ವೈಸ್ ಇತ್ತು ಅಂದರೆ ಆರ್ ಅಂತ ಹೇಳ್ತೀನಿ, ಆ್ಯಂಟಿ ಕ್ಲಾಕ್ ವೈಸ್ ಇತ್ತು ಅಂದರೆ ಅದನ್ನು ಎಸ್ ಅಂತ ಹೇಳ್ತೀನಿ. ಈ ಥರ ತೊಗೊಂಡ್ರೆ ಏನು ಮಾಡ್ತಾ ಇದ್ದೀನಿ ನೋಡಿ, 1, 2, 3 ಈ ಥರ ತೊಗೊಂಡ್ರೆ ಯು ಆರ್ ಗೋಯಿಂಗ್ ಟು ನೆಗ್ಲೆಕ್ಟ್ ದಿ ಫೋರ್ತ್ ರ್ಯಾಂಕ್ಡ್ ಸಬ್ಸ್ಟಿಟ್ಯೂಯಂಟ್. ಅದಿಲ್ಲ ಅಂತಲೇ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರಾ, ಬಿಕಾಸ್ ಇಟ್ಸ್ ಅವೇ ಫ್ರಮ್ ದಿ ಅಬ್ಸರ್ವರ್, ಅಬ್ಸರ್ವರ್ ಕೆನಾಟ್ ಸಿ ದಟ್ ದಿ ಫೋರ್ತ್ ಗ್ರೂಪ್. ಹಾಗಾಗಿ ನಾಲ್ಕನೇ ಗ್ರೂಪ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಮೂರನೇ ಗ್ರೂಪ್ನ 1, 2, 3 ಯಾವ ಲೈನಲ್ಲಿ ಹೋಗ್ತಾ ಇದೆ ನೋಡ್ತೀರಾ. 1, 2, 3 ಏನಾದರೂ ಕ್ಲಾಕ್ ವೈಸ್ ಇದ್ರೆ ಅದನ್ನ ರೈಟ್ ಆರ್ ಕಾನ್ಫಿಗರೇಷನ್ ಅಂತ ಹೇಳ್ತೀರಾ, ಲೆಫ್ಟ್ ಸೈಡ್ ಇತ್ತು ಅಂತಂದರೆ ಎಸ್ ಕಾನ್ಫಿಗರೇಷನ್ ಅಂತ ಹೇಳ್ತೀರಾ. ಹೇಗೆ ನೆನ್ಪಿಟ್ಕೋಬೇಕು, clockwise is always right, clockwise is always right, right means on. Anti-clockwise ಅಂದರೆ ಅಂತ ನಾನು ಕನ್ಸಿಡರ್ ಮಾಡ್ಕೋಬೇಕು. ಹೀಗೆ ನಾನು ಹೇಳಿದೆ ಎರಡೇ ರೂಲು ಇದಕ್ಕೆ, ನಾನು ಕ್ಲಾಕ್ವೈಸು ಆ್ಯಂಟಿ ಕ್ಲಾಕ್ವೈಸ್ ಏನೇ ಹೇಳ್ತೀನಿಲ್ಲ ಅದಕ್ಕೆ ಕೈರಾಲಿಟಿ ರೂಲ್ ಅಂತ ಹೇಳ್ತೀನಿ. ಸೀಕ್ವೆನ್ಸ್ ರೂಲ್ಗಳು ಹೇಗಿರುತ್ತೆ ಅಂದರೆ, ಯಾವ ಸೀಕ್ವೆನ್ಸ್ ರೂಲ್ ಮೇಲೆ ನಾನು ಅದನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ. ಸೊ ನಾನೇನು ಮಾಡಿದೆ, ಆಟಮ್ಸ್ ಅಟಾಮಿಕ್ ನಂಬರ್ಗೆ 1, 2, 3, 4 ಕೊಡಬೇಕು ಬೇಸ್ಡ್ ಆನ್ ದೇ ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ ನನಗೆ ಹೆಂಗೆ ಗೊತ್ತಾಗುತ್ತೆ, ಪಿರಿಯಾಡಿಕ್ ಟೇಬಲ್ಗೆ ಹೋದರೆ ನನಗೆ ಅಟಾಮಿಕ್ ನಂಬರು ಗೊತ್ತಾಗುತ್ತೆ. ಸೊ ಈಗ ನನಗೆ ಫಾರ್ ಎಕ್ಸಾಂಪಲ್ ಅಯೋಡಿನ್, ಬ್ರೋಮಿನ್, ಕ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್, ಹೈಡ್ರೋಜನ್ ತೊಗೊಂಡ್ರೆ ಅಯೋಡಿನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯೆಸ್ಟ್ ಅಟಾಮಿಕ್ ನಂಬರ್. ಹಾಗಾಗಿ ನಮ್ಮ ಮಾಲಿಕ್ಯೂಲ್ ಏನಾದರೂ ಅಯೋಡಿನ್ ಇದ್ದರೆ ಇಟ್ ಗೋಯಿಂಗ್ ಟು ಟೇಕ್ ದಿ ಫಸ್ಟ್ ಪ್ರಿಯಾರಿಟಿ. ಅದಾದಮೇಲೆ ಬಿ ಆರ್ ಬರುತ್ತೆ, ಸಿ ಎಲ್ ಬರುತ್ತೆ, ಓ ಬರುತ್ತೆ, ಎನ್ ಬರುತ್ತೆ, ಸಿ ಬರುತ್ತೆ, ಹೆಚ್ ಬರುತ್ತೆ. ಯಾವಾಗೂ ಯು ಆರ್ ಗೋಯಿಂಗ್ ಟು ಅರೇಂಜ್ ದ ಮಾಲಿಕ್ಯೂಲ್ ಇನ್ ಸಚ್ ಅ ಮ್ಯಾನರ್ ದಟ್ ಫೋರ್ತ್ ಗ್ರೂಪ್ ಬರುವಂಥದ್ದು ಲೋಯೆಸ್ಟ್ ಪ್ರಿಯಾರಿಟಿ ಇರುವಂಥದ್ದು ಯಾವಾಗೂ ಕೆಳಗಡೆ. ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡ್ವಿ, ಆ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಏನಾಗಿದೆ, ಎನ್ ಎಚ್ ಗ್ರೂಪು ಇಲ್ಲ, ಓ ಎಚ್ ಗ್ರೂಪು ಇಲ್ಲ, ಅಂಥ ಕಾಂಪೌಂಡ್ನ ನೀವು ಹೇಗೆ ನೇಮ್ ಮಾಡ್ತೀರಾ? ಈಗ ಫಸ್ಟ್ ಏನು ಮಾಡಿದ್ರು, ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಎಲ್ ವಿತ್ ರೆಸ್ಪೆಕ್ಟ್ ಟು ಗ್ಲಿಸರಾಲ್ಡೇಟ್ ಮಾಡಿದ್ರು. ಗ್ಲಿಸರಾಲ್ಡೇಟಲ್ಲಿ ಯಾವ ಗ್ರೂಪ್ ತೊಗೊಂಡ್ರು, ಓ ಎಚ್ ಗ್ರೂಪ್ ತೊಗೊಂಡ್ರು. ಮತ್ತೆ ಶುಗರ್ ಬಂದಾಗ ಮತ್ತೆ ರೂಲ್ಸ್ ಚೇಂಜ್ ಮಾಡಿದ್ರು. ಅಮೈನೋ ಆಸಿಡ್ಸ್ ಬಂದಾಗ ಎನ್ ಎಚ್ 2 ಮಾಡಿದ್ರು. ಸೊ ಇನ್ನೂ ಒಂದಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇತ್ತು ವಿಚ್ ಆರ್ ಆಪ್ಟಿಕಲಿ ಆಕ್ಟಿವ್, ದೇ ಡು ನಾಟ್ ಕಂಟೈನ್ ಓ ಎಚ್ ಗ್ರೂಪ್, ದೇ ಡು ನಾಟ್ ಕಂಟೈನ್ ಎನ್ ಎಚ್ 2 ಗ್ರೂಪ್. ಹೌ ಹಿಂಗೆ ಮಾಡೋದು, ದಟ್ ಲೀಡ್ಸ್ ಟು ಕನ್ಫ್ಯೂಷನ್. ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ಯಾವುದು ಮಾಲಿಕ್ಯೂಲ್ ಮಾಡೋದೇ ಬೇಡ, ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಗೆ ಏನು ಕಾನ್ಫಿಗರೇಷನ್ ಬರ್ತಲ್ಲ ಅದನ್ನೇ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾವೇನಂತ ಕರಿತೀವಿ, ಆಬ್ಸಲ್ಯೂಟ್ ಕಾನ್ಫಿಗರೇಷನ್. ಇಟ್ ಇಸ್ ನಾಟ್ ರಿಲೇಟೆಡ್ ಟು ಎನಿಥಿಂಗ್, ಇಟ್ ಇಸ್ ಅನ್ ಆಕ್ಚುಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆಫ್ ಎ ಪರ್ಟಿಕ್ಯುಲರ್ ಸ್ಟೀರಿಯೋ ಐಸೋಮರ್ ಆಫ್ ಎ ಕಾಂಪೌಂಡ್. ಸೊ 3-dimensional ಸ್ಟ್ರಕ್ಚರ್ ಅರೌಂಡ್ ಎ ಕೈರಲ್ ಕಾರ್ಬನ್, ಅದನ್ನು ಬರಿತಾ ಇರ್ತೀವಿ. ಇದಕ್ಕೆ ಸಿ ಐ, ಇಟ್ ಇಸ್ ಬೇಸ್ಡ್ ಆನ್ ಸಿ ಐ ಪಿ ರೂಲ್. ಯಾಕೆಂದರೆ ಇದನ್ನು 3 ಜನ ನನಗೆ ಕೊಟ್ಟರು, ದೇ ಗಾಟ್ ದಿ ನೋಬೆಲ್ ಪ್ರೈಸ್ ಫಾರ್ ಆಲ್ಸೋ ಫಾರ್ ದಿ ಗಿವಿಂಗ್ ದಿ ಅಬ್ಸಲ್ಯೂಟ್ ಕಾನ್ಫಿಗರೇಷನ್. ಕಾಂಗ್, ಇನ್ ಗೋಲ್ಡ್, ಪ್ರಿಲಾಂಗ್, ಸಿ ಐ ಪಿ ರೂಲ್ಸ್ ಅಂತ ಹೇಳ್ತಾರೆ. ಪಾಪ್ಯುಲರ್ಲಿ ಇಟ್ ಇಸ್ ಕಾಲ್ಡ್ ಸಿ ಐ ಪಿ ರೂಲ್ಸ್. ಇದಕ್ಕೆ ನಾವು ಡಿ ಅಂಡ್ ಎಲ್ ಅಂತ ಹೇಳಲ್ಲ, ಯಾಕೆಂದರೆ ಡಿ ಅಂಡ್ ಎಲ್ ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಎಲ್ಲು ವಿತ್ ರೆಸ್ಪೆಕ್ಟ್ ಟು ಅದನ್ನು ಹೇಳಿದ್ರು, ಕನ್ಫ್ಯೂಷನ್ ಆಗುತ್ತೆ ಅಂತ. ದೇ ಕಾಮನ್ಲಿ ದೇ ಕಾಲ್ಡ್ ಇಟ್ ಆಸ್ ಆರ್ ಅಂಡ್ ಎಸ್ ಸಿಸ್ಟಮ್ ಅಂತ ಹೇಳಿದ್ರು. ಯಾವಾಗಿಯಾಗಿ ನೀವು ಆರ್ಡರ್ ಆಫ್ ಪ್ರಿಫರೆನ್ಸ್ನ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಈಗ ಮಲ್ಟಿಪಲ್ ಬಾಂಡ್ಸ್ ಇತ್ತು ಅಂತ ಇಟ್ಕೊಳ್ಳೋಣ. ಡಬಲ್ ಬಾಂಡ್ ಇತ್ತು, ಟ್ರಿಪಲ್ ಬಾಂಡ್ ಇತ್ತು ಅಂದರೆ ಮಲ್ಟಿಪಲ್ ಬಾಂಡ್ಸ್ ಆರ್ ಟ್ರೀಟೆಡ್ ಆಸ್ ಸಪ್ರೇಟ್ ಸಿಂಗಲ್ ಬಾಂಡ್ಸ್ ಥರ ಟ್ರೀಟ್ ಮಾಡ್ಕೋಬೇಕು. ಸೊ ಸಿ ಎಚ್ ಓ ಗ್ರೂಪ್ ಮತ್ತು ಸಿ ಎಚ್ 2 ಓ ಎಚ್ ಗ್ರೂಪ್ ಇದೆ ಅಂತ ಇಟ್ಕೊಂಡು, ಸೊ ಇಲ್ಲಿ ಫಸ್ಟ್ದು ಸೇಮ್ ಇದೆ ಹಾಕೊಂಡ್ವಿ, ಸೆಕೆಂಡ್ ಒನ್ ಓ ಇದೆ, ಇಲ್ಲೂ ಸೆಕೆಂಡ್ ಒನ್ ಓ ಇದೆ, ಆದರೆ ಓ ಸಿಂಗಲ್ ಬಾಂಡ್ ಇದೆಯಾ ಓ ಡಬಲ್ ಬಾಂಡ್ ಇದೆಯಾ ನೋಡ್ಕೋಬೇಕಾಗತ್ತೆ. ಓ ಡಬಲ್ ಬಾಂಡ್ ಇದ್ದರೆ ಅದಕ್ಕೆ ನಾನು ಹೈಯರ್ ಪ್ರಿಯಾರಿಟಿ ಕೊಡಬೇಕು, ದೇರ್ ಫೋರ್ ಸಿ ಎಚ್ ಓ ವಿಲ್ ಟೇಕ್ ದಿ ಪ್ರಿಯಾರಿಟಿ ಓವರ್ ಸಿ ಎಚ್ 2 ಓ ಎಚ್. ಆ ಥರ ಸಿ ಓ ಎಚ್ ಮತ್ತು ಸಿ ಎಚ್ ಓ ಕಂಪೇರ್ ಮಾಡಿದ್ರೆ ಸಿ ಡಬಲ್ ಬಾಂಡ್ ಓ ಇದೆ, ಸಿ ಎಚ್ ಓನಲ್ಲಿ ಸಿ ಡಬಲ್ ಬಾಂಡ್ ಓ ಇದೆ. ಇಲ್ಲೇನಾಗ್ತಾ ಇದೆ, ಅದ್ರ ಪಕ್ಕದಲ್ಲಿರುವಂಥದ್ದು ಈಗ ಇವೆರಡು ಕಂಪೇರ್ ಮಾಡಿಕೊಂಡ್ರೆ ಸಿನು ಸೇಮ್ ಇದೆ, ಡಬಲ್ ಬಾಂಡ್ ಓನು ಸೇಮ್ ಇದೆ, ಆದರೆ ಇಲ್ಲಿ ಎಕ್ಸ್ಟ್ರಾ ಓ ಬರ್ತಾ ಇದೆ, ಇಲ್ಲಿ ಎಕ್ಸ್ಟ್ರಾ ಹೆಚ್ ಬರ್ತಾ ಇದೆ, ದೇರ್ ಫೋರ್ ದಿಸ್ ಟೇಕ್ ದಿ ಹೈಯರ್ ಪ್ರಿಯಾರಿಟಿ. ಸೊ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಪ್ರಿಯಾರಿಟಿ ಬೇಸ್ಡ್ ಆನ್ ದೇ ಸೀಕ್ವೆನ್ಸ್ ರೂಲ್. ಫಸ್ಟ್ ಆಟಮ್ದು ಯಾವುದಿದೆ ಅಟಾಮಿಕ್ ನಂಬರ್ ನೋಡಬೇಕು, ಫಸ್ಟ್ ಆಟಮ್ ಸೇಮ್ ಇತ್ತು ಅಂದರೆ ಸೆಕೆಂಡ್ ನೋಡಬೇಕು, ಸೆಕೆಂಡು ಸೇಮ್ ಇತ್ತು ಅಂದರೆ ಥರ್ಡ್ ನೋಡಬೇಕು, ಸೆಕೆಂಡು ಸೇಮ್ ಇತ್ತು ಅಂತಂದರೆ ಥರ್ಡು ಸೇಮ್ ಇತ್ತು ಅಂದರೆ ಡಬಲ್ ಬಾಂಡ್ ಇದೆಯಾ ಸಿಂಗಲ್ ಬಾಂಡ್ ಇದೆಯಾ ನೋಡಬೇಕು. ಡಬಲ್ ಬಾಂಡ್ ವಿಲ್ ಟೇಕ್ ದಿ ಹೈಯರ್ ಪ್ರಿಯಾರಿಟಿ ಓವರ್ ದಿ ಸಿಂಗಲ್ ಬಾಂಡ್. ಅದೇ ರೀತಿ ಐಸೋಟೋಪ್ಸ್ ಏನಾದರೂ ಇತ್ತು ಅಂದರೆ ಐಸೋಟೋಪ್ಸ್ಗೆ ಯಾವುದಕ್ಕೆ ಹೈಯರ್ ಅಟಾಮಿಕ್ ನಂಬರ್ ಇರುತ್ತಲ್ಲ ದಟ್ ವಿಲ್ ಟೇಕ್ ದಿ ಹೈಯರ್ ಅಟಾಮಿಕ್ ಮಾಸ್ ನಂಬರ್ ಯಾವ್ದು ಇರುತ್ತಲ್ಲ, ಅಟಾಮಿಕ್ ಮಾಸ್ ಯಾವ್ದು ಜಾಸ್ತಿ ಇರುತ್ತಲ್ಲ ದಟ್ ಗೋಯಿಂಗ್ ಟು ಟೇಕ್ ದಿ ಪ್ರಿಯಾರಿಟಿ. ಓಕೆ,
ಈಗ ನನಗೆ ಈಗ ರೂಲ್ಸ್ ಗೊತ್ತಾಯ್ತು. ಸಿ ಐ ಪಿ ರೂಲ್ಸ್ ಪ್ರಕಾರ ನಾನು ಏನ್ ಮಾಡ್ತಾ ಇದ್ದೀನಿ, ಆರ್ ಎನ್ ಡೇಸ್ ಕಾನ್ಫಿಗರೇಷನ್ ಅಸೈನ್ ಮಾಡ್ತಾ ಇದ್ದೀನಿ, ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಅಂತ ಹೇಳ್ತಾ ಇದ್ದೀನಿ. ಎರಡೇ ರೂಲ್ ಇರೋದು, ಒಂದು ಸೀಕ್ವೆನ್ಸ್ ರೂಲು, ಎರಡನೇದು ಕೈರಾಲಿಟಿ ರೂಲ್. ಸೀಕ್ವೆನ್ಸ್ ರೂಲ್ ಅಲ್ಲಿ ಏನ್ ಮಾಡ್ತೀನಿ ನಾನು, 1 2 3 4 ನನ್ನ ಗ್ರೂಪ್ ಗೆ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಅರೇಂಜ್ ಮೈ ಮಾಲಿಕ್ಯೂಲ್ ಇನ್ ಸಚ್ ಅ ಮ್ಯಾನರ್ ದಟ್ ದ ಫೋರ್ತ್ ಗ್ರೂಪ್ ಇಸ್ ವರ್ಟಿಕಲಿ ಡೌನ್ವರ್ಡೇ ಇರಬೇಕು, ಆ ರೀತಿಯಾಗಿ ನಾನು ಅದನ್ನು ನೋಡ್ಕೊಳ್ತೀನಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಫಾಲೋ 1 2 3 ವೆದರ್ ಇಟ್ಸ್ ಎ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್, ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಸೇ ಆರ್ ಆರ್ ಎಸ್. ಈಗ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಈ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, ಐ ಇದೆ, ಬಿ ಆರ್ ಇದೆ, ಸಿ ಎಲ್ ಇದೆ, ಹೈಡ್ರೋಜನ್ ಫೋರ್ತ್ ಗ್ರೂಪ್ ಇದೆ, ಅದು ಆಟಿಕಲಿ ಡೌನೇ ಇದೆ, ನೋ ಪ್ರಾಬ್ಲಮ್. ಈಗ ನಾನೇನು ಕನ್ಸಿಡರ್ ಮಾಡ್ಕೋಬೇಕು, ಹೈಡ್ರೋಜನ್ನು ಒಂದನೇ ಪೊಸಿಷನ್ಲಿದೆ, ಬ್ರೋಮಿನ್ ಎರಡನೇ ಪೊಸಿಷನ್ಲಿದೆ, ಕ್ಲೋರಿನು ಮೂರನೇ ಪೊಸಿಷನ್ಲಿದೆ. ಪ್ರಿಯಾರಿಟಿ ಆರ್ಡರ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಹೆಂಗೆ ಗೊತ್ತಾಗುತ್ತೆ ನನಗೆ, ಪಿರಿಯಾಡಿಕ್ ಟೇಬಲ್ಗೆ ಹೋದರೆ ಪಿರಿಯಾಡಿಕ್ ಟೇಬಲಲ್ಲಿ ನನಗೆ ಎಲ್ಲ ಆಟಮ್ದು ಎಲ್ಲ ಎಲಿಮೆಂಟ್ದು ಅಟಾಮಿಕ್ ನಂಬರ್ ಗೊತ್ತಿರುತ್ತೆ. ಸೊ ನಿಮ್ಗೊಂದು ವೇಗಾಗಿ ಒಂದು ಐಡಿಯಾ ಇರಬೇಕು. ಸೊ ಹೈಡ್ರೋಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಅಟಾಮಿಕ್ ನಂಬರ್, ಅದಕ್ಕೆ ನಂಬರ್ ಒನ್. ಅದಾದಮೇಲೆ ಕ್ಲೋರಿನ್ ಬ್ರೋಮಿನ ಕನ್ಸಿಡರ್ ಮಾಡ್ಕೊಂಡ್ರೆ ಬ್ರೋಮಿನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಅಟಾಮಿಕ್ ನಂಬರ್, ಅದಕ್ಕೆ 2 ಅಂತ ಕೊಟ್ಟೆ. ಕ್ಲೋರಿನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಅಟಾಮಿಕ್ ನಂಬರ್, ನೆಕ್ಸ್ಟ್ ದ್ಯಾನ್ ದಿ ಹೈಡ್ರೋಜನ್ 3 ಅಂತ ಕೊಟ್ಟೆ, ಹೈಡ್ರೋಜನ್ಗೆ 4 ಅಂತ ಕೊಟ್ಟೆ. ಸೊ ನಾಲ್ಕನೇದು ನೀವು ಏನು ಮಾಡಬೇಕಾಗತ್ತೆ, ನೆಗ್ಲೆಕ್ಟ್ ಮಾಡಬೇಕಾಗತ್ತೆ. 1 2 3 ನೋಡಬೇಕು, 1 2 3 ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ ನೋಡಬೇಕು. ಅದೇನಾದರೆ ಆ್ಯಂಟಿ ಕ್ಲಾಕ್ ವೈಸ್ ಆದರೆ ಎಸ್ ಅಂತ ಕರಿತೀವಿ, ಕ್ಲಾಕ್ ವೈಸ್ ಆದರೆ ಆರ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, 1 ಆದಮೇಲೆ 2 ಆದಮೇಲೆ 3 ಅಂದರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಆಗ್ತಾ ಇದೆ. ಆ್ಯಂಟಿ ಕ್ಲಾಕ್ ವೈಸ್ ಆಗೋದಕ್ಕೋಸ್ಕರ ಅದನ್ನು ನಾನು ಎಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಅದಕ್ಕೆ ಏನು ಮಾಡ್ತಿದ್ದಾನೆ, ಈಗ ನಾನು ಮಿರರ್ ಇಮೇಜ್ನ ಬರಿತಾ ಇದ್ದೀನಿ. ಮಿರರ್ ಇಮೇಜ್ನ ಬರೆದ್ರೆ ಏನಾಗುತ್ತೆ, ಈ ಸಿ ಎಲ್ ಗ್ರೂಪು ಈ ಹೈಡ್ರೋಜನ್ ಗ್ರೂಪ್ ಹಾಗೆ ಇರುತ್ತೆ, ಓನ್ಲಿ ದೀಸ್ 2 ಗ್ರೂಪ್ ವಿಲ್ ಇಂಟರ್ಚೇಂಜ್. ಆವಾಗ ಬಿ ಆರ್ ಈ ಕಡೆಗೆ ಬರುತ್ತೆ, ಐಗೆ ಬರುತ್ತೆ. ಅವಾಗ ನಂಬರ್ ತೊಗೊಂಡ್ರೆ ಏನಾಗುತ್ತೆ, ನಂಬರ್ ರಿಮೈನ್ಸ್ ದ ಸೇಮ್ 1 2 3. ಆದರೆ ಇದೇನಾಗ್ತಾ ಇದೆ, ಆರ್ ಮಾರ್ಕ್ ಹೇಗೆ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ, ವಿಚ್ ಇಸ್ ಇನ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್. ಹಂಗಾಗಿ ಅದನ್ನು ನಾನು ಆರ್ ಕಾನ್ಸಿಡರೇಷನ್ ಅಂತ ಹೇಳ್ತೀನಿ. ಸೊ ನಿಮಗೆ ಈ ಥರ ಮಾಲಿಕ್ಯೂಲ್ನ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಯು ಆರ್ ಗೋಯಿಂಗ್ ಟು ಅರೇಂಜ್ ದಿ ಮಾಲಿಕ್ಯೂಲ್ ಇನ್ ಎ ಫಿಶೋ ಪ್ರೊಜೆಕ್ಷನ್ ಫಾರ್ಮುಲಾ. ವರ್ಟಿಕಲಿ ಫೋರ್ತ್ ಲೀಸ್ಟ್ ಪ್ರಿಯಾರಿಟಿ ಇರುವಂಥದ್ದು, ನಂಬರ್ 4 ಇರುವಂಥದ್ದು ವರ್ಟಿಕಲಿ ಡೌನ್ ಇರಬೇಕು. ಆ ರೀತಿಯಾಗಿ ನೀವು ಮಾಲಿಕ್ಯೂಲ್ನ ಅರೇಂಜ್ ಮಾಡ್ಕೋಬೇಕು. ಅದಾದಮೇಲೆ ನೀವೇನು ಮಾಡ್ತೀರಾ ಅಂದರೆ, ಗ್ರೂಪ್ಸ್ಗೆ 1 2 3 4 ನಂಬರ್ನ ಕೊಡ್ತೀರಾ, ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್. ಆಮೇಲೆ ಯು ಆರ್ ಗೋಯಿಂಗ್ ಟು ನೆಗ್ಲೆಕ್ಟ್ ದಿ ಫೋರ್ತ್ ಗ್ರೂಪ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ 1 2 3. ಇಫ್ ಇಟ್ಸ್ ಎ ಕ್ಲಾಕ್ ವೈಸ್ ಆರ್ ಅಂತ ಕರಿತೀರಾ, ಇಫ್ ಇಟ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಎಸ್ ಅಂತ ಕರಿತೀರಾ. ಓಕೆ, ಸೊ ನಂಬರ್ 1 2 3 4 ಹೆಂಗೆ ಕೊಡ್ತೀರಾ, ಬೇಸ್ಡ್ ಆನ್ ಸೀಕ್ವೆನ್ಸ್ ರೂಲ್. ಇಲ್ಲಿ ನೋಡಿ, ಬಿ ಆರ್ ಇದೆ, ಬಿ ಆರ್ ವಿಲ್ ಗೋಯಿಂಗ್ ಟು ಯಾವ್ದು ಹೈಯೆಸ್ಟ್ ಅಟಾಮಿಕ್ ನಂಬರ್, ಹಾಗಾಗಿ ಇದು ಫಸ್ಟ್ ಬಂತು. ಅದಾದಮೇಲೆ ಈಗ ಸಿ ಎಚ್ 3 ಇದೆ, ಸಿ 2 ಹೆಚ್ 5 ಇದೆ. ಸಿ ಎಚ್ 3 ಮತ್ತು ಸಿ 2 ಹೆಚ್ 5ನ ಕನ್ಸಿಡರ್ ಮಾಡ್ಕೊಂಡ್ರೆ ಫಸ್ಟ್ ಆಟಮ್ ಸೇಮ್ ಇದೆ, ಹಾಗಾಗಿ ಇದನ್ನು ಬಿಡ್ತೀನಿ. ಸೆಕೆಂಡ್ ಆಟಮ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಹೈಡ್ರೋಜನ್ ಇದೆ, ಸೆಕೆಂಡ್ ಆಟಮ್ನಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಕಾರ್ಬನ್ ಇದೆ. ಕಾರ್ಬನ್ಗೆ ಮತ್ತು ಹೈಡ್ರೋಜನ್ಗೆ ಕಂಪೇರ್ ಮಾಡಿದ್ರೆ ಕಾರ್ಬನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಅಟಾಮಿಕ್ ನಂಬರ್, ದೇರ್ ಫೋ ಐ ಆಮ್ ಗೋಯಿಂಗ್ ಟು ಗಿವ್ ದಿ ಸೆಕೆಂಡ್ ಪ್ರಿಯಾರಿಟಿ ಟು ಸಿ 2 ಹೆಚ್ 5 ಗ್ರೂಪ್ಗೆ ನಾನು ಸೆಕೆಂಡ್ ಪ್ರಿಯಾರಿಟಿನ ಕೊಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ, ದ ಆರ್ಡರ್ ವಿಲ್ ಬಿ 1 2 3 ಈ ಥರ ಬರ್ತಾ ಇದೆ, ಹಾಗಾಗಿ ದಟ್ ಐ ಆಮ್ ಗೋಯಿಂಗ್ ಟು ಕ್ವಾಲಿಟೈಸ್ ಇನ್ ಆರ್, ಅದವನ್ ಐ ಆಮ್ ಗೋಯಿಂಗ್ ಟು ಕ್ವಾಲಿಟೈಸ್ ಇನ್ ಎಸ್. ಸೊ ಕ್ಲಾಕ್ ವೈಸ್ ಇದೆಯಾ, ಆ್ಯಂಟಿ ಕ್ಲಾಕ್ ವೈಸ್ ಇದೆಯಾ ನೋಡ್ಕೋಬೇಕು. ಕ್ಲಾಕ್ ವೈಸ್ ಇದ್ರೆ ಆರ್ ಅಂತ ಹೇಳ್ತೀನಿ, ಆ್ಯಂಟಿ ಕ್ಲಾಕ್ ವೈಸ್ ಎಸ್ ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸಿ ಓ ಓ ಹೆಚ್ ಇದೆ, ಸಿ ಹೆಚ್ ಓ ಇದೆ, ಸಿ ಎಚ್ 2 ಓ ಹೆಚ್ ಇದೆ, ಹೆಚ್ ಇದೆ. ಸೊ 1 2 3 ಕೊಟ್ಟರೆ ಸಿ ಓ ಓ ಎಚ್ ಗ್ರೂಪ್ ವಿಲ್ ಟೇಕ್ ದಿ ಫಸ್ಟ್ ಪ್ರಿಯಾರಿಟಿ, ಸಿ ಎಚ್ ಓ ವಿಲ್ ಟೇಕ್ ದಿ ಸೆಕೆಂಡ್ ಪ್ರಿಯಾರಿಟಿ ಬಿಕಾಸ್ ಇಟ್ ಹ್ಯಾಸ್ ಎ ಡಬಲ್ ಬಾಂಡ್. ನೆಕ್ಸ್ಟ್ ಸಿ ಎಚ್ 2 ಓ ಎಚ್ ಥರ್ಡ್ ಪ್ರಿಯಾರಿಟಿ ಇದೆ. ಸೊ ಇದೇನಾಗ್ತಾ ಇದೆ, ಕ್ಲಾಕ್ ವೈಸ್ ಆಗ್ತಾ ಇದೆ, ಕ್ಲಾಕ್ ವೈಸ್ ಆದರೆ ಆರ್ ಅಂತ ಹೇಳ್ತೀನಿ. ಅದಕ್ಕೆ ಏನು ಮಾಡ್ತೀನಿ ನಾನು, ಮಿರರ್ ಇಮೇಜ್ನ ಬರಿತೀನಿ. ಮಿರರ್ ಇಮೇಜ್ನ ಬರೆದ್ರೆ ಏನಾಗ್ತಾ ಇದೆ, ಸಿ ಓ ಓ ಎಚ್ ಗ್ರೂಪು ಮತ್ತು ಸಿ ಎಚ್ 2 ಓ ಎಚ್ ಗ್ರೂಪ್ ಇಂಟ್ರೆ ಚೇಂಜ್ ಆಗುತ್ತೆ. ಅವಾಗ ಅದು ಎಕ್ಸಾಕ್ಟ್ಲಿ ರಿವರ್ಸ್ ಆಯಿತು, ಅವಾಗ ಅದನ್ನು ನಾನು ಎಂತ ಕರಿತೀನಿ, ಆರ್ ಅಂತ ಕರಿತೀನಿ. ಆ್ಯಂಟಿ ಕ್ಲಾಕ್ ವೈಸ್ ಇದೆ, ಎಸ್ ನಾನು ಅದನ್ನು ಕರಿತೀನಿ. ನೆಕ್ಸ್ಟ್ ಅದೇ ಥರ ಗ್ಲಿಸರಾಲ್ ಡೇಡ್ನ ತೊಗೊಳ್ಳೋಣ. 4 ಗ್ರೂಪ್ ಇದೆ, ನೀವು ಬರಿಬೇಕಾದ್ರೆ ಹೇಗೆ ಬರ್ಕೋಬೇಕು, ಫೋರ್ತ್ ಪ್ರಿಯಾರಿಟಿ ಗ್ರೂಪ್ನ ಕೆಳಗಡೆ ಇರೋ ಥರನೇ ನೀವು ಬರ್ಕೊಂಬಿಟ್ರೆ ಈಸಿ ಆಗುತ್ತೆ. ಸೊ ಯಾವಾಗ ನೀವು ಅದೇ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕು. ಸೊ ಓ ಎಚ್ ಗ್ರೂಪಲ್ಲಿ ಓ ಫಸ್ಟ್ ಇದೆ, ಹಾಗಾಗಿ ದಟ್ ಟೇಕ್ಸ್ ದಿ ಹೈಯೆಸ್ಟ್ ಪ್ರಿಯಾರಿಟಿ. ನೆಕ್ಸ್ಟ್ ಸಿ ಎಚ್ ಓ ಇದೆ, ಸಿ ಡಬಲ್ ಬಾಂಡ್, ಇಲ್ಲೂ ಸಿ ಎಚ್ 2 ಓ ಎಚ್ ಇದೆ, ಸಿ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಕೈರಾಲ್ ಕಾರ್ಬನ್. ಹಂಗಾಗಿ ನಾನೇನು ಮಾಡ್ತೀನಿ, ಸೆಕೆಂಡ್ ನೋಡ್ಕೋಬೇಕು, ಸೆಕೆಂಡ್ ಅಲ್ಲಿ ಡಬಲ್ ಬಾಂಡ್ ಓ ಇದೆ, ಇಲ್ಲಿ ಸಿಂಗಲ್ ಬಾಂಡ್ ಓ ಇದೆ, ಹಾಗಾಗಿ ಸಿ ಎಚ್ ಓ ವಿಲ್ ಟೇಕ್ ದಿ ಸೆಕೆಂಡ್ ಪ್ರಿಯಾರಿಟಿ, ಸಿ ಎಚ್ 2 ಓ ಎಚ್ ವಿಲ್ ಟೇಕ್ ದಿ ಥರ್ಡ್ ಪ್ರಿಯಾರಿಟಿ, ನೆಗ್ಲೆಕ್ಟಿಂಗ್ ದಿ ಫೋರ್ತ್, ಇಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಹಾಗಾಗಿ ಅದನ್ನು ನಾನು ಎಸ್ ಅಂತ ಕರಿತೀನಿ. ಎಕ್ಸಾಕ್ಟ್ಲಿ ಅದಕ್ಕೆ ಮಿರರ್ ಇಮೇಜ್ನ ಬರಿತೀನಿ, ಇಂಟರ್ಚೇಂಜ್ ಆಫ್ ಓ ಎಚ್ ಅಂಡ್ ಸಿ ಎಚ್ 2 ಓ ಎಚ್ ಗ್ರೂಪ್. ಅವಾಗ ಏನಾಗುತ್ತೆ, ಇದು ಕ್ಲಾಕ್ ವೈಸ್ ಆಗುತ್ತೆ, ಕ್ಲಾಕ್ ವೈಸ್ ಅದನ್ನು ನಾನು ಆರ್ ಅಂತ ಕರಿತೀನಿ. ಆ ಥರ ಲ್ಯಾಕ್ಟಿಕ್ ಆ್ಯಸಿಡ್ನೇ ತೊಗೊಳ್ತಾ ಇದ್ದೀನಿ, ಓ ಎಚ್ ಸಿ ಎಚ್ 2 ಓ ಎಚ್ ಸಿ ಎಚ್ 3 ಗ್ರೂಪ್ ಇದೆ. ಸೊ ಯಾವುದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು,
OH ಗ್ರೂಪ್ ಗೆ ಬಿಕಾಸ್ ಆಕ್ಸಿಜನ್ ಇದೆ COOH ಅಲ್ಲಿ ಕಾರ್ಬನ್ ಇದೆ ಹಾಗಾಗಿ ನಾನು ಇದಕ್ಕೆ ನಂಬರ್ 1 ಕೊಡಬೇಕು COOH ಗೆ 2 ಕೊಡಬೇಕು CH3 ಗೆ 3rd ಮತ್ತೆ ಹೈಡ್ರೋಜನ್ ಗೆ 4th ಒನ್ ಸೋ ಇದು ಕ್ಲಾಕ್ ವೈಸ್ ಇದೆ ಆಂಟಿ ಕ್ಲಾಕ್ ವೈಸ್ ಇದೆ ಕ್ಲಾಕ್ ವೈಸ್ ಇದೆ ನೆಗ್ಲೆಕ್ಟಿಂಗ್ ದಿ ಫೋರ್ತ್ ಗ್ರೂಪ್ ದೇರ್ ಫೋರ್ ದಟ್ ಇಸ್ ಕಾಲ್ಡ್ ಆಸ್ ಆರ್ ಅದಕ್ಕೆ ಮಿರರ್ ಇಮೇಜ್ ಬರೀತೀನಿ ಮಿರರ್ ಇಮೇಜ್ ಏನಾಗುತ್ತೆ ಎಸ್ ಐಸೋಮರ್ ಆಗಿದೆ ಓಕೆ ಈಗ ನಾನು ಬರ್ಕೋಬೇಕಾದ್ರೆ ಏನು ಮಾಡ್ಕೊಂಬಿಟ್ಟಿದ್ದೀನಿ ಆ ರೀತಿಯಾಗಿ ಬರ್ಕೊಂಡಿಲ್ಲ ವರ್ಟಿಕಲಿ ಡೌನ್ ಇಲ್ಲ ಬರ್ಕೋಬೇಕಾದ್ರೆ ನಾನು ಏನು ಮಾಡ್ಕೊಂಬಿಟ್ಟಿದ್ದೀನಿ ತಪ್ಪು ಬರ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ ಅವಾಗ ಏನು ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಫೋರ್ತ್ ಗ್ರೂಪ್ನ ಏನು ಮಾಡ್ಕೊಂಡಿದ್ದೀನಿ ಇಲ್ಲಿ ತೊಗೊಂಡಿದ್ದೀನಿ ಥರ್ಡ್ ಗ್ರೂಪ್ನ ಇಲ್ಲಿ ತೊಗೊಂಡಿದ್ದೀನಿ ಫಸ್ಟ್ ಏನು ಮಾಡ್ತೀರಾ ಬೇಸ್ಡ್ ಆನ್ ದಿ ಸೀಕ್ವೆನ್ಸ್ ರೂಲ್ ನೀವು ಏನು ಮಾಡ್ತೀರಾ ಯು ಆರ್ ಗೋಯಿಂಗ್ ಟು ಅಸೈನ್ 1 2 3 4 ಫೋರ್ತ್ ಒನ್ ಯಾವಾಗೂ ವರ್ಟಿಕಲಿ ಡೌನ್ ಇರೋ ಥರ ನೀವು ಅರೇಂಜ್ ಮಾಡ್ಕೋಬೇಕು ಇರಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಡಬಲ್ ಇಂಟರ್ ಚೇಂಜ್ ಮಾಡಬೇಕು ಡಬಲ್ ಇಂಟರ್ ಚೇಂಜ್ ಮಾಡ್ತೀನಿ ಅಂದರೆ ಈ ಹೆಚ್ಚಿನ ಇಲ್ಲಿ CH3 ಗ್ರೂಪ್ಗೆ CH3 ಜಾಗಕ್ಕೆ ಹೆಚ್ ಹಾಕ್ತೀನಿ ಇವೆರಡರ ಮಧ್ಯೆ ಇಂಟರ್ ಚೇಂಜ್ ಮಾಡ್ತೀನಿ ಅದೇ ರೀತಿ ಈ ಎರಡು ಗ್ರೂಪ್ನ ನಾನು ಏನು ಮಾಡ್ತೀನಿ ಇಂಟರ್ ಚೇಂಜ್ ಮಾಡ್ತೀನಿ OH ಇಲ್ಲಿ ಹೋಯ್ತು CH3 ಇಲ್ಲಿ ಬಂತು ಇಸ್ ಅ ಕ್ಲಿಯರ್ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಫೋರ್ತ್ ಒನ್ ಯಾವಾಗೂ ನಾನು ಏನು ಮಾಡ್ಕೋಬೇಕು ವರ್ಟಿಕಲಿ ಡೌನ್ ತೊಗೋಬೇಕು ವರ್ಟಿಕಲಿ ಡೌನ್ ಇರಲಿಲ್ಲ ಅಂದರೆ ಅದನ್ನು ಡಬಲ್ ಇಂಟರ್ ಚೇಂಜ್ ಮಾಡಿ ನೀವೇನು ಮಾಡ್ಕೋಬೇಕಾಗತ್ತೆ ಕೆಳಗಡೆಗೆ ತೊಗೊಂಬರ್ಬೇಕಾಗತ್ತೆ ಸೊ ಇಲ್ಲಿ ಡಬಲ್ ಇಂಟರ್ ಚೇಂಜ್ ಮಾಡಿ ನಾನು ಹೈಡ್ರೋಜನ್ನ ಕೆಳಗಡೆಗೆ ತೊಗೊಂಡ್ಬಂದು ದೆನ್ ಅಲಾಟೆಡ್ 1 2 3 ಅದು ಕ್ಲಾಕ್ ವೈಸ್ ಇದೆ ಆರ್ ಅಂತ ಹೇಳ್ತೀನಿ ಅದಕ್ಕೆ ಮಿರರ್ ಇಮೇಜ್ ತೊಗೊಂಡಾಗ ನಿಮಗೆ ಎಸ್ ಬರುತ್ತೆ ಈ ರೀತಿಯಾಗಿ ನೀವು ಆರ್ ಅಂಡ್ ಎಸ್ ಕಾನ್ಫಿಗರೇಷನ್ನ ಅಸೈನ್ ಮಾಡ್ತೀರಾ ವೆರಿ ಸಿಂಪಲ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೇಳ್ತಾರೆ ಇವನ್ನ ನಿಮಗೆ ಫೈನಲ್ BSc ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ರೈಟ್ ಆರ್ ಎಂಡ್ ಎಸ್ ಕಾನ್ಫಿಗರೇಷನ್ ಅಂತ ಒಂದು ಬರೆದ್ರೆ ಸಾಕು ಅದಕ್ಕೆ ಮಿರರ್ ಇಮೇಜ್ ತೊಗೊಂಡ್ರೆ ನಿಮಗೆ ಇನ್ನೊಂದು ಬರ್ತಾ ಹೋಗುತ್ತೆ ಇಟ್ ಇಸ್ ಬೇಸ್ಡ್ ಆನ್ CIP ರೂಲ್ ಎರಡೇ ರೂಲ್ ಇದೆ ಒಂದು ಸೀಕ್ವೆನ್ಸ್ ರೂಲು ಇನ್ನೊಂದು ಕೈರಾಲಿಟಿ ರೂಲ್ ಸೀಕ್ವೆನ್ಸ್ ರೂಲ್ ಏನು ಹೇಳುತ್ತೆ ಯು ಆರ್ ಗೋಯಿಂಗ್ ಟು ಅಸೈನ್ 1 2 3 ಫಾರ್ ದಿ ಗ್ರೂಪ್ಸ್ ಅಂಡ್ ಯು ಆರ್ ಗೋಯಿಂಗ್ ಟು ಓರಿಯಂಟ್ ಯುವರ್ ಮಾಲಿಕ್ಯೂಲ್ ಇನ್ ಸಚ್ ಎ ಮ್ಯಾನರ್ ದಟ್ ದ ಫೋರ್ತ್ ಗ್ರೂಪ್ ವಿಚ್ ಗೋಯಿಂಗ್ ಟು ಹ್ಯಾವ್ ದಿ ಲೀಸ್ಟ್ ಪ್ರಿಯಾರಿಟಿ ಆರ್ಡರ್ ಶುಡ್ ಬಿ ವರ್ಟಿಕಲಿ ಡೌನ್ ಆ ರೀತಿಯಾಗಿ ನೀವು ಅರೇಂಜ್ ಮಾಡಿಕೊಂಡು ನೆಗ್ಲೆಕ್ಟಿಂಗ್ ದಿ ಫೋರ್ತ್ ಗ್ರೂಪ್ 1 2 3 ವೆದರ್ ಇಟ್ಸ್ ಎ ಕ್ಲಾಕ್ ವೈಸ್ ವೆದರ್ ಇಟ್ ಇಸ್ ಇನ್ ದಿ ಕ್ಲಾಕ್ ವೈಸ್ ಡೈರೆಕ್ಷನ್ ವೆದರ್ಸ್ ಇನ್ ದಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಬೇಸ್ಡ್ ಆನ್ ದಟ್ ಯು ಆರ್ ಗೋಯಿಂಗ್ ಟು ನೇಮ್ ಆರ್ ಅಂಡ್ ಎಸ್ ಕಾನ್ಫಿಗರೇಷನ್ ಇಫ್ ಇಟ್ ಇಸ್ ಕ್ಲಾಕ್ ವೈಸ್ ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆರ್ ಇಫ್ ಇಟ್ ಇಸ್ ಆಂಟಿ ಕ್ಲಾಕ್ ವೈಸ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು